ಉಡುಪಿಯ ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ್ದ ಸುವರ್ಣ ತ್ರಿಭುಜ ಬೋಟಿನ ಅವಶೇಷಗಳು ಮಹಾರಾಷ್ಟ್ರದ ಅರಬ್ಬಿ ಸಮುದ್ರದ ಮಲ್ವಾನ್ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಡಿಸೆಂಬರ್ 13ರಂದು ಉಡುಪಿ ಜಿಲ್ಲೆಯ ಮಲ್ಪೆಯಿಂದ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಸುವರ್ಣ ತ್ರಿಭುಜ ಬೋಟ್ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಕಾಣೆಯಾಗಿತ್ತು. ಮಾಲೀಕ ಉಡುಪಿಯ ಚಂದ್ರಶೇಖರ, ಮೀನುಗಾರರಾದ ದಾಮೋದರ, ಲಕ್ಷ್ಮಣ್, ಸತೀಶ್, ರವಿ, ಹರೀಶ್, ರಮೇಶ್, ಜೋಗಯ್ಯ ಎಂಬುವರು ಕಾಣೆಯಾಗಿದ್ದು, ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ 5 ಮಂದಿ ಹಾಗೂ ಉಡುಪಿ ಜಿಲ್ಲೆಯ 2 ಮೀನುಗಾರರು ಸೇರಿದಂತೆ ಒಟ್ಟು 7 ಜನ ಮೀನುಗಾರರು ನಾಪತ್ತೆಯಾಗಿದ್ದರು. ಈ ವಿಚಾರ ರಾಜ್ಯದಾದ್ಯಂತ ಸಂಚಲನವನ್ನ ಸೃಷ್ಟಿಸಿತ್ತು. ಮೀನುಗಾರರ ಪತ್ತೆಗಾಗಿ ಹಲವಾರು ಹೋರಾಟ, ಸರ್ಕಾರದ ಮೇಲೆ ಒತ್ತಡಗಳು ನಡೆದರೂ ಕಳೆದ 5 ತಿಂಗಳಿಂದ ನಾಪತ್ತೆಯಾದ ಮೀನುಗಾರರ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಇದೀಗ ಮಲ್ಪೆಯಿಂದ ನಾಪತ್ತೆಯಾಗಿದ್ದ ಮೀನುಗಾರಿಕಾ ದೋಣಿಯ ಅವಶೇಷ ಮಹಾರಾಷ್ಟ್ರದ ಮಾಲ್ವಾನ್ ಬಳಿ ಸಮುದ್ರದಲ್ಲಿ ಪತ್ತೆಯಾಗಿದ್ದು, ನೌಕಾಪಡೆಯ ವಕ್ತಾರರು ದೋಣಿ ಅವಶೇಷ ಪತ್ತೆ ಕುರಿತು ಟ್ವೀಟ್ ಮಾಡಿದ್ದಾರೆ. ಸಾಗರದಾಳದಲ್ಲಿ ಸುಮಾರು 60-70 ಮೀಟರ್ ಕೆಳಗೆ ದೋಣಿಯ ವಿವಿಧ ಬಗೆಯ ಚಿಕ್ಕ ದೊಡ್ಡ ಅವಶೇಷಗಳು ದೊರಕಿವೆ. ಅಲ್ಲದೆ ಈ ಅವಶೇಷಗಳು ಸುವರ್ಣ ತ್ರಿಭುಜದ್ದೇ ಎಂದು ಮುಳುಗು ತಜ್ಞರು ಖಚಿತಪಡಿಸಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕೊನೆಗೂ ಹಲವಾರು ಊಹಾಪೋಹಗಳ ನಡುವೆ 5 ತಿಂಗಳ ಬಳಿಕ ಬೋಟ್ನ ಅವಶೇಷ ಪತ್ತೆಯಾಗಿದ್ದು, ಅದರಲ್ಲಿ 7 ಜನ ಮೀನುಗಾರರು ದುರಂತ ಸಾವನ್ನಪ್ಪಿರುವುದು ಬಹುತೇಕ ಖಚಿತವಾಗಿದೆ. ಈಗ ಸಿಕ್ಕಿದಂತಹದ್ದು ಮೀನುಗಾರ ಕುಟುಂಬಕ್ಕೆ ಒಂದು ನೆಮ್ಮದಿ ಬಂದಿದೆ. ಇನ್ನು ನಾವು ಮುಂದೆ ಈ ನಮ್ಮ ಅನುಭವವನ್ನು ತಗೊಂಡು ನಿರ್ಮಲಾ ಸುಂದರವನ್ನ ಶೀಘ್ರದಲ್ಲಿ ನಮ್ಮ ಸಂಸದರ ನೇತೃತ್ವದಲ್ಲಿ ನಾವು ಭೇಟಿಯಾಗಿ ಮುಂದೆ ಇದು ಹೇಗಾಯಿತು ಅಂತ ಹೇಳುವಂಥದ್ದನ್ನು ಪತ್ತೆ ಹಚ್ಚಿ ಆ ಮೀನುಗಾರ ಕುಟುಂಬಕ್ಕೆ ಗರಿಷ್ಠ ಒಂದು ಪರಿಹಾರವನ್ನು ಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ವಿಶೇಷವಾದಂಥ ಪ್ರಯತ್ನ ಮಾಡ್ತೇವೆ. ವಿಶೇಷವಾಗಿ ಮೊನ್ನೆ ಆದಿತ್ಯವಾರ ರಾತ್ರಿಯಿಂದ ಇವತ್ತು ಬೆಳಿಗ್ಗೆವರೆಗೆ 5 ದಿವಸ ನೌಕಾ ನೆಲೆಯವರೊಟ್ಟಿಗೆ ಅನುಭವ, ಒಂದು ವಿಶಿಷ್ಟವಾದಂಥ ಅನುಭವ ಮತ್ತು ನಮಗೆ ಒಂದು ಅನುಭವವಾಗಿದೆ, ಇದರಿಂದ ಪ್ರಯೋಜನವೂ ಆಗಿದೆ.